ಎಲ್ಲರಿಗೂ ನಮಸ್ಕಾರ ಇಲ್ಲಿ ಬಂದಿರೋ ಮಾಧ್ಯಮ ಮಿತ್ರರಿಗೆ ಮತ್ತೆ ಜನಗಳಿಗೆ ಅದರಲ್ಲೂ ಅಭಿಮಾನಿ ದೇವರುಗಳು ನೀವು ಎಲ್ಲೋದ್ರೂ ನನ್ನ ಪದೇ ಪದೇ ಏನಾದರೂ ಗೊತ್ತಾದ್ರೆ ತುಂಬಾ ಕೇಳ್ತಾ ಇದ್ದೀರಿ ಗ್ರಾಮಣ ಯಾವಾಗ ಸ್ಟಾರ್ಟ್ ಯಾವಾಗ ಸ್ಟಾರ್ಟ್ ಅಂತ ಅದರಲ್ಲೂ ಇಲ್ಲಿ ಮಾಧ್ಯಮದ ಫ್ರೆಂಡ್ಸ್ ಗಳು ಅಂತ ನಕ್ತಾ ಇದ್ದೀರಿ ಎಲ್ಲೋದ್ರೂ ಗ್ರಾಮಣ ಯಾವ ಪ್ರೋಗ್ರಾಮ್ ಗೆ ಗ್ರಾಮಣ ಏನಾಯ್ತು ಚೆನ್ನ ಮಾಡಿ ಹಾಗೆ ಹೀಗೆ ಅಂತ ಕೇಳ್ತಿದ್ರಿ ಮೋಸ್ಟ್ಲಿ ನನಗಿಂತ ಜಾಸ್ತಿ ಖುಷಿ ಇವತ್ತು ನಿಮಗೆ ಆಗಿದೆ ನಿಮ್ಮ ಖುಷಿ ನನಗೆ ಎನರ್ಜಿ ಆಗಿದೆ ಸೋ ಗ್ರಾಮಣ ನೀವು ಏನಾದರೂ ಕೇಳಿದ್ರೆ ಏನು ಹೇಳಕ್ಕೆ ಸದ್ಯಕ್ಕೆ ಹಂಗೆ ಬರಲ್ಲ ಮುಹೂರ್ತ ಇವತ್ತಾಗಿದೆ ಶೂಟ್ ಚಿಕ್ಕಮಗಳೂರು ಮತ್ತೆ ದೇವರಾಯನ ಸಮುದ್ರ ಚಿಕ್ಕಮಗಳೂರು ಮತ್ತೆ ಕಡೂರು ಚಿಕ್ಕಮಗಳೂರು ಕಡೂರು ಅರಸೀಕೆರೆ ಬಾಣಾವರ ಆ 35 ಕಿಲೋಮೀಟರ್ ಸರೌಂಡಿಂಗ್ ಪ್ಲಸ್ ದೇವರಾಯನ ಸಮುದ್ರದಲ್ಲಿ ಒಂದು ಸ್ವಲ್ಪ ದಿವಸ ಒಂದು ಸ್ವಲ್ಪ ಒಂದು ಆರು ಎರಡು ಮೂರು ದಿವಸ ಬೆಂಗಳೂರು ಇರುತ್ತೆ ಅಷ್ಟೇ ಅದು ಬಿಟ್ಟರೆ ಇನ್ನೆಲ್ಲ ಊರೇ ಓಕೆ ಫಸ್ಟ್ ಕ್ವೆಶ್ಚನ್ ಅಲ್ಲ ಹೇಳ್ತೀನಿ ಕೆಪಿ ಸರ್ ಹಿಂಗೆ ಜಾಯ್ನ್ ಆದ್ರು ಅಂದರೆ ನಾನು ಮೊದಲು ಫೋನ್ ಮಾಡಿದಂಗೆ ಕಾಕ್ರೋಚ್ ಅವರು ಫೋನ್ ಮಾಡಿದ್ರು ಕೆ ಪಿ ಸರ್ ನಿಮಗೆ ಕರಿತಾ ಇದ್ರೆ ಫೋನ್ ಮಾಡಿ ಅಂತ ಹೇಳ್ಬಿಟ್ಟು ನಂಬರ್ ಕೊಟ್ಟರು ಅವ್ರು ಕಾಲ್ ಮಾಡಿದ್ರೆ ಆಮೇಲೆ ಆಫೀಸ್ ಹೋದಾಗ ಗೊತ್ತಾಯಿತು ಆಲ್ರೆಡಿ ಲಹರ ಆಫೀಸಲ್ಲಿ ನಮ್ಮ ಸಿನಿಮಾದ ಒಂದು ಹಾಡನ್ನು ಕೇಳಿ ಮತ್ತು ಟೀಸರ್ ನೋಡಿ ಅವರಿಗೆ ತುಂಬ ಇಷ್ಟ ಆಗಿತ್ತು ದೆನ್ ಶ್ರೀಕಾಂತ್ ಸರ್ ಮತ್ತು ನವೀನ್ ಸರ್ ಕರೆದು ಕೇಳಿದರು ಕತೆ ಎಲ್ಲ ಹೇಳಿ ನೀವು ಅಂತ ಆಮೇಲೆ ನಾಗಿ ಸರ್ ಮತ್ತು ಪುನೀತ್ ಅಂತ ಒಬ್ಬರಿದ್ದಾರೆ ಅವ್ರು ಕತೆ ಕೇಳಿದರು ಕತೆ ಇಷ್ಟ ಆಯಿತು ಇಮ್ಮಿಡಿಯೇಟಾಗಿ ಶ್ರೀಕಾಂತ್ ಸರ್ ಬಂದು ಅವತ್ತು ಊಟ ಮಾಡಿಸಿ ನಿಮ್ಮ ನಂಬರ್ ಕೊಡ್ರಿ ಬೇಗ ಅಂತ ಹೇಳ್ಬಿಟ್ಟು ಇಮ್ಮಿಡಿಯೇಟ್ ಅಡ್ವಾನ್ಸ್ ಹಾಕಿದ್ರು ಹಂಗೆ ನಡೀತು ಕತೆ ಕತೆ ನಮ್ಮ ತಲೆಮಾರಿನವರ ನಮ್ಮ ಜನರೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಮ್ಮ ಹಳ್ಳಿ ಅಂದ್ರೆ ನಾನು ಹೇಳ್ತಿರೋದು ನಮ್ಮ ಈಗಿನ ಜನರೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹಳ್ಳಿ ಹೇಗಿರುತ್ತೆ ಅಂತ ಸೊ ಒಂದು ಒಂದು 15 ವರ್ಷದಿಂದ ಹೋದ್ರೆ ಬೇರೆ ಆದ್ರೆ ಈ ಮೊಬೈಲ್ ಎಲ್ಲ ಬಂತಲ್ಲ ಅಲ್ಲಿಂದ ಬೇರೆನೇ ಒಂದು ನಗರಕ್ಕೆ ಮತ್ತೆ ಸಿಟಿಗೆ ಇರೋ ಕನೆಕ್ಷನ್ ಏನಿದೆಯಲ್ಲ ಅದು ಕಟ್ಟಾಗಿದೆ ಅಂತ ನನ್ನ ಭಾವನೆ ನನ್ನ ದೃಷ್ಟಿಕೋನ ನಾನು ಪ್ರತಿ ಸಾರಿ ನಮ್ಮೂರಿಗೆ ಹೋದಾಗ ನಮ್ಮೂರು ನಮಗೆ ಏನೇನೋ ಬದಲಾವಣೆ ಕಾಣಿಸಿದ್ಲ ಆ ಬದಲಾವಣೆನ ಎಷ್ಟು ಸಹಜವಾಗಿ ಮತ್ತೆ ನನಗೆ ಯಾವ್ದಾದ್ರು ಕಾಡಿದೆ ನನಗೇನು ಅನಿಸಿದೆ ಅದನ್ನೇ ಕಥೆ ಆರೋಪವಾಗಿ ಹೇಳಿದ್ದೀನಿ ಹಿಂದೆ ಬರ್ದಿದ್ರಲ್ಲ ಅದು ಉಳಿಸ್ಕೊಂತೀರಾ ಅದು ಹೊಸದ ಯಾಕೆ ಹೊಸದಾಗಿ ಮಾಡ್ತೀರಿ ಆ ಥರದ ಹೇಳಿ ನಮ್ಮ ಸಿನಿಮಾ ನಮ್ದು ಪ್ರೊಡ್ಯೂಸರ್ ಸರ್ ಇದ್ರಲ್ಲ ಶ್ರೀಕಾಂತ್ ಸರ್ ಏ ಇಲ್ಲ ಎಲ್ಲ ಫ್ರೆಶ್ ಹೊಸ ಹಳೆದೇನು ಬೇಡ ಹೊಸದಾಗಿ ಮಾಡಿ ಕತೆ ತುಂಬ ಚೆನ್ನಾಗಿದೆ ಅದು ಬೇಡ ಇನ್ನೂ ಅದ್ದೂರಿ ಮಾಡೋ ಇನ್ನೂ ಚೆನ್ನಾಗಿ ಮಾಡೋ ಸರಿ ಕತೆ ಸ್ಕ್ರಿಪ್ಟ್ ಎಲ್ಲ ಅದೆಲ್ಲ ಏನಿಲ್ಲ ಹಳೆದೇನು ಶೂಟ್ ಮಾಡಿದ ಅದೇನು ಉಪಯೋಗಿಸ್ತಾನೆ ಇಲ್ಲ ನಾವು ಒಂದು ಇವನ್ ಟೈಟಲ್ ಡಿಸೈನ್ ಕೂಡ ಉಪಯೋಗಿಸ್ತಾ ಇಲ್ಲ ಪೋಸ್ಟ್ ಡಿಸೈನ್ ಸಮೇತ ಎಲ್ಲ ಹೊಸತ ಈಗ ಅದು ಹಳೆ ಅಂದ್ರೆ ಮುಗಿದೋಯ್ತು ಈಗ ಏನು ಟಾರ್ಗೆಟ್ ಇದೆಯಾ ಇವಾಗಲೇ ಬರಬೇಕು ಇಷ್ಟು ಜಲ್ದಿ ಮುಗಿಸ್ಬೇಕು ಆ ಥರದನ್ನ ಇದೆಯಾ ಏನಿಲ್ಲ ಪಾಪ ಸ್ಕ್ರಿಪ್ಟಿಗೆ ಶ್ರೀಕಾಂತ್ ಸರ್ ಆಗಲಿ ನವೀನ್ ಸರ್ ಆಗಲಿ ಎಲ್ಲರೂ ಕೂಡ ಪ್ರೊಡಕ್ಷನ್ ಇಂದ ಕತೆಗೆ ಏನ್ ಬೇಕೋ ಅದನ್ನ ಕೊಟ್ಟೆ ಕೊಡ್ತಾರೆ ಅವರು ನಾವಿಗೆ ಕನ್ವಿನ್ಸ್ ಮಾಡ್ಬೇಕಷ್ಟೇ ಕನ್ವಿನ್ಸ್ ಆಗಿಲ್ಲ ಅಂದ್ರೆ ಯಾಕೆ ಅಂತ ಕೇಳ್ತಾರೆ ಅದನ್ನ ಕರೆಕ್ಟ್ ಆಗಿ ಕನ್ವಿನ್ಸ್ ಮಾಡಿದ್ರೆ ಅದೇ ಹೇಳ್ತಾರೆ ದಿನ ಆಗಿರ್ಬೋದು ಬಡ್ಜೆಟ್ ಆಗಿರ್ಬೋದು ನಟರ್ ಆಗಿರ್ಬೋದು ಏನೇ ಆಗಿರ್ಬೋದು ಕನ್ವಿನ್ಸ್ ಆದ್ರೆ ಇಮಿಡಿಯೇಟ್ ಆಗಿ ತಗೊಳ್ಳ ಒಂದು ಮಾತು ಹೇಳಲ್ಲ ಅದು ಮಾಡಿಲ್ಲ ಒಂದು ಈ ಕಥೆನ ಕೇಳಿದ ತಕ್ಷಣ ಶ್ರೀಕಾಂತ್ ಸರ್ ಒಂದು 10-15 ಜನ ಟೆಕ್ನಿಷಿಯನ್ಸ್ ಗಳನ್ನೆಲ್ಲ ಕೂರಿಸಿದ್ರು ನನ್ನ ಎದುರಿಗೆ ದೊಡ್ಡ ಮನೆಯಲ್ಲಿ ಕತೆ ಕೇಳಿದ್ರು ಕತೆ ಕೇಳಿದ ತಕ್ಷಣ ಅವರು ಹಾಕಂಗಿಲ್ಲ ತೆಗಿಯಂಗಿಲ್ಲಮ್ಮ ಲೇಟೆಸ್ಟ್ ಸ್ಟಾರ್ಟ್ ಗ್ರಾಮೀಣ ಅಂತ ಹೇಳಿದ್ರು